ಮಹತ್ವಾಕಾಂಕ್ಷೆ ಐದು ಯೋಜನೆಗಳ ಪೈಕಿ ಇವತ್ತು ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಹೋಗುವಂತಹ ಯೋಜನೆಯನ್ನ ಇವತ್ತು ನಾವು ಜಾರಿಗೆ ತಂದಿದ್ದೀವಿ. ಅದರ ಪ್ರಯುಕ್ತ ವಿಧಾನಸೌಧದ ಮುಂದಗಡೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಅಲ್ಲಿ ಉದ್ಘಾಟನೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೋಲಾರ ಜಿಲ್ಲೆಗೆ ಇಂದು ಬಂದು ಹೆಣ್ಮಕ್ಕಳಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಡಲಿಕ್ಕೆ ನಾನಿವತ್ತು ಚಾಲನೆ ಕೊಟ್ಟಿದ್ದೀನಿ. ಎಲ್ಲ ನಮ್ಮ ಸ್ಥಳೀಯ ಶಾಸಕರಾದ ಮಂಜುನಾಥ್ ಅವರು ಮತ್ತು ನಮ್ಮ ಎಮ್ ಎಲ್ ಸಿಗಳಾದ ನಜೀರ್ ಅಣ್ಣವರು ಮತ್ತು ನಮ್ಮ ಎಮ್ ಎಲ್ ಸಿಗಳಾದ ಅನಿಲ್ ಕುಮಾರ್ ಅವರು ಅವೆಲ್ಲ ಸೇರಿ ಇವತ್ತು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಪ್ಲಾನ್ ಇದೆಯಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒತ್ತಡ ಸಾಧ್ಯ ಇಲ್ಲ. ಬಿಜೆಪಿ ಪಕ್ಷ ಅಲ್ಲ, ನಮ್ಮಲ್ಲಿ ಆಂತರಿಕವಾಗಿ ಪ್ರಜಾಪ್ರಭುತ್ವ ಇರುವಂತದ್ದು, ಮುಖ್ಯಮಂತ್ರಿಗಳ ವಿವೇಚನೆಗೆ ಒಳಪಟ್ಟದ್ದು, ಸ್ಥಳೀಯ ಶಾಸಕರ ಅಭಿಲಾಷೆ ಏನಿರ್ತದೆ ಅದರ ಪ್ರಕಾರ ಉಸ್ತುವಾರಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕೋಲಾರ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮೆಲ್ಲ ಶಾಸಕರುಗಳು ನಾವು ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಯಾವ ಥರ ಬೆಂಗಳೂರು ನಗರ ಯಾವ ಥರ ಬೆಳೆದಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲದಂತೆ ಕೋಲಾರ ಕ್ಷೇತ್ರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. 135 ಜನ ಶಾಸಕರುಗಳು ಏನಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ, ಎಲ್ಲರೂ ಸಿದ್ದರಾಮಯ್ಯನವರು ಆಗ್ತಾರೆ. ನಾನು ಅದರಲ್ಲೊಬ್ಬ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಆಗ್ತದೆ. ಸಿದ್ದರಾಮಯ್ಯನವರು ಆಗ್ತಾರೆ, ನಾವೆಲ್ಲರೂ ಎಲ್ಲ ಶಾಸಕರು ಯಾರಿದ್ದೀವಿ ಎಲ್ರಿಗೂ ಒಂದೇ, ಎಲ್ಲರೂ ಒಂದೇ ಇದರಲ್ಲಿ ಇರುವಂಥವ್ರು. ಈಗಾಗಲೇ ನಮ್ಮ ಶಾಸಕರುಗಳು ಹೇಳಿದ್ದಾರೆ ಏನೇನು ಮಾಡಬೇಕು ಅಂತೇಳಿ. ಅದ್ರ ಪ್ರಕಾರನೇ ನಾನು ನಿನ್ನೆ ದಿವಸನೇ ಮೊದಲನೇದಾಗಿ ಕೆ ಸಿ ವ್ಯಾಲಿಯ ಎರಡನೇ ಹಂತದ ಯೋಜನೆ ನಡೀತಾ ಇದೆ, ನಿಧಾನಗತಿಯಲ್ಲಿ ನಡೀತಾ ಇದೆ. ಆ ಯೋಜನೆಗೆ ಚುರುಕು ಮುಟ್ಟಿಸ್ಲಿಕ್ಕೆ ನಾಳೆ ಮಧ್ಯಾಹ್ನ 4 ಗಂಟೆಗೆ ವಿಧಾನಸೌಧದ ನನ್ನ ಕಚೇರಿಯಲ್ಲಿ ಎಲ್ಲ 6 ಜನ ಶಾಸಕರುಗಳು ಮತ್ತು ನಮ್ಮ ಎಮ್ ಎಲ್ ಸಿಗಳ ಒಂದು ನೇತೃತ್ವದಲ್ಲಿ ಸಭೆ ಕರೆದಿದ್ದೀವಿ. ಇನ್ನೆಲ್ಲ ಇನ್ನೇನು ಎತ್ತಿನಹೊಳೆ ಯೋಜನೆ ಆಗ್ಬೋದು, ಮತ್ತು ಎರಗೋಡು ಕುಡಿಯುವ ನೀರಿನ ಯೋಜನೆ ಆಗ್ಬೋದು, ಮತ್ತು ಜಿಲ್ಲಾ ಆಸ್ಪತ್ರೆಯನ್ನು ಹೊಸದಾಗಿ ಕಟ್ಟುವಂಥದ್ದಾಗ್ಬೋದು, ಮತ್ತು ಹೊರ ವರ್ತುಲ ರಸ್ತೆ, ಆ ರಸ್ತೆಗೆ ಕಾಮಗಾರಿಗೆ ಏನೇನು ಬೇಕಾಗಿದೆ ಇದನ್ನೆಲ್ಲ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಾವೆಲ್ಲ ಸೇರಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು, ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು ಎಲ್ಲಾನು ನಿರೀಕ್ಷೆ ಮಾಡ್ತೀವಿ. 100% ಸಿದ್ದರಾಮಯ್ಯನವ್ರಿಗೆ 28 ಜಿಲ್ಲೆ ಬಗ್ಗೆನೂ ಪ್ರೀತಿ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಏನೇನು ಕೊರತೆ ಇದೆ ಆ ಕೊರತೆಗಳನ್ನು ನೀಗಿಸುವತ್ತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇರ್ತದೆ. ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಬಡವರ ಪರವಾಗಿ ಕಾಳಜಿ ಇರುವಂಥದ್ದು, ಮಧ್ಯಮ ವರ್ಗದವ್ರ ಪರವಾಗಿ ಕಾಳಜಿ ಇರುವಂಥದ್ದು, ಯಾವುದೇ ಜಾತಿ ಜನಾಂಗಗಳ ಒಂದು ಇತಿಮಿತಿ ಇಲ್ಲದೆ ಇವತ್ತು ನಾವು ಯೋಜನೆಗಳನ್ನ ರೂಪುಗೊಳಿಸಿರೋದು, ಆ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಅದು ಬಿಟ್ಟು ನಮ್ಮ ಮ್ಯಾನಿಫೆಸ್ಟೋವನ್ನು ಹೇಳಿದ್ದರೂ ಸಹ ಅತ್ಯವಶ್ಯಕ ಏನಿರ್ತದೆ ಜಿಲ್ಲೆಗೆ ಆ ಎಲ್ಲ ಕೆಲಸಗಳನ್ನು ನಮ್ಮ ಏನು ಕೆಲಸ ಮಾಡಬೇಕು ಮಾಡಬೇಕು ಅಷ್ಟೇ. ಈಗ ಹಲವಾರು ಜಿಲ್ಲೆಗಳಿಗೆ ಮಂತ್ರಿಗಳು ಇಲ್ಲ, ಸುಮಾರು 8 ಜಿಲ್ಲೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳಿಲ್ಲ. ಅದೇ ಥರ ಒಂದು ಜಿಲ್ಲೆ ಹೊರತುಪಡಿಸಿ ಇರ್ತದೆ, ಯಾಕಂದರೆ ಲಿಮಿಟೇಷನ್ 33 ಜನಗಳನ್ನ ಮಾತ್ರ ಮಂತ್ರಿ ಮಾಡುವಂಥಕ್ಕೆ ಅವಕಾಶ ಇರುವಂಥದ್ದು. ಆದ್ದರಿಂದ ಹೊರಗಡೆ ಆದ್ರೂ ಕರ್ನಾಟಕ ರಾಜ್ಯ ತಾನೇ, ಕರ್ನಾಟಕ ರಾಜ್ಯದಲ್ಲೇ ಬಿಜೆಪಿ ಸರ್ಕಾರ ನಡೆ ಹೇಗಿತ್ತು, ಬಿಜೆಪಿ ಸಚಿವರ ಕಾರ್ಯ ಹೇಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರೋದು. ನೀವೇ ಹಲವಾರು ಬರೀ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದೀವಿ ನಾನು ಹೊಸದಾಗಿ. ನಾನು ಏನು ಹೇಳಿಕ್ಕೆ ಇಷ್ಟ ಅಂದ್ರೆ ಈಗ 3 ತಿಂಗಳಿಂದ ಎಷ್ಟೋ 3 ವರ್ಷ ಅಂದ್ರೆ, ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ ಕಂಪಲ್ಸರಿ 3 ತಿಂಗಳೊಳಗೆ ಒಂದು KDP ಸಭೆ ನಡೀಬೇಕು ಅಂತದ್ದು. ಆ ಕೆಲಸವನ್ನ 3 ತಿಂಗಳ ಒಳಗಡೆನೆ ಅತ್ಯವಶ್ಯಕ ಇದ್ರೆ ಪ್ರತಿ ತಿಂಗಳು KDP ಸಭೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ನಾವು ಕೆಲಸ ಮಾಡುವಂತ ಉತ್ಸಾಹದಲ್ಲಿ ಇದ್ದೀವಿ. 18ರಿಂದ 23 ತನಕ ಏನು ಕುಟ್ಟಿದ್ದಾಗಿತ್ತು ಅಭಿವೃದ್ಧಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಕ್ಷೇತ್ರವನ್ನು ಸೇರಿಕೊಂಡಂತೆ ಜಿಲ್ಲೆಯನ್ನು ಸೇರಿಕೊಂಡಂತೆ ಏನು ಅಭಿವೃದ್ಧಿ ಕುಂಠಿತವಾಗಿತ್ತು ಆ ಎಲ್ಲ ಕುಂಠಿತವಾದ ಕೆಲಸಗಳಿಗೆ ನಾವು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ, ಚುರುಕು ಮುಟ್ಟಿಸ್ತೀವಿ. ಜನಗಳಿಗೆ ಏನು ಅನುಕೂಲ ಆಗಬೇಕು, ಬಡವರಿಗೆ ಏನು ಅನುಕೂಲ ಆಗಬೇಕು ಆ ಎಲ್ಲ ಕೆಲಸ 6 ಜನ MLAಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರವ್ರ ಕ್ಷೇತ್ರಗಳಲ್ಲಿ
ಇದೇ ಕಾರ್ಯಕ್ರಮವನ್ನ ಅವರು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ, ಮಾಲೂರಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಶ್ರೀವಾಸ್ಪುರದಲ್ಲಿ ಶ್ರೀವಾಸ್ ಅವರು ಮಾಡ್ತಾ ಇದ್ದಾರೆ, ಮುಳಬಾಗ್ಲಲ್ಲಿ ಆ ಶಾಸಕರು ಮಾಡ್ತಾ ಇದ್ದಾರೆ, ಕೆಜಿಎಫ್ ಅಲ್ಲಿ ನಮ್ಮ ರೂಪಮ್ಮ ಮಾಡ್ತಾ ಇದೆ, ಮತ್ತೆ ನಾರಾಯಣ ಸ್ವಾಮಿ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಅದು ತಪ್ಪು ಹೋಗಬಾರ, ಆ ಕ್ಷೇತ್ರಗಳಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಮಂಜು ಮಂಜು ಈ ಕ್ಷೇತ್ರದ ಎಂ ಎಲ್ ಆಗಿರೋದ್ರಿಂದ ಮಂಜು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹ ಎಲ್ಲ ಫೋನ್ ಮಾಡಿದ್ರು, ಎಲ್ಲಾರು ಎಂ ಎಲ್ ಎಗಳು ಫೋನ್ ಮಾಡಿದ್ರು. ನಿನ್ನೆ ರಾತ್ರಿ ನಮ್ಮ ಶ್ರೀನಿವಾಸಪುರದ ಎಂ ಎಲ್ ಎವರು ಫೋನ್ ಮಾಡಿದ್ರು, ಮುಳಬಾಗ್ಲು ಎಂ ಎಲ್ ಎ ಫೋನ್ ಮಾಡಿದ್ರು, ಅವ್ರವ್ರ ಕ್ಷೇತ್ರಗಳಲ್ಲಿ ನಾರಾಯಣ ಸ್ವಾಮಿ ಫೋನ್ ಮಾಡಿದ್ರು. ಅವ್ರವ್ರ ಕ್ಷೇತ್ರದಲ್ಲಿ ಮಾಡ್ಬೇಕಪ್ಪ, ಇದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆಗಿರೋದ್ರಿಂದ ಮಂಜು ಬಂದಿದ್ದಾರೆ. ಮಂಜುಯನ್ನ ಮುಳಬಾಗ್ಲು ಎಂ ಎಲ್ ಆಗಿದ್ರೆ ಮಂಜುನು ಅಲ್ಲಿ ಹೋಗ್ತಾ ಇದ್ರು. ನಿನ್ನೆ ಬಂದಿರೋ ವಿದ್ಯುತ್ ದರನು ನಾವೇ ಕಟ್ಟೋದು, ಜುಲೈ ಫಸ್ಟ್ ಇಂದ ಏನ್ ಬಿಲ್ ಆಗ್ತದೆ ಅದು ಸರ್ಕಾರ ಕಟ್ಟೋದು. ತಮ್ಮ ಗಮನಕ್ಕೆ ಇದನ್ನ ಹಿಂದಿನ ಸರ್ಕಾರ ಮಾಡಿರುವಂತದ್ದು. ಇನ್ನು ವರ್ಷಗಳ ಕಾಲ ಎಷ್ಟು ದಿನ ಕಾಂಗ್ರೆಸ್ ಪಕ್ಷ ಇರ್ತದೆ, ಎಷ್ಟು ದಿನ ನಾವು ಆಶ್ವಾಸನೆ ಕೊಟ್ಟಿದೀವಿ, ಅದನ್ನೆಲ್ಲ ನಾವೇ ಕೊಟ್ಟು ನಾವು ಮಾಡಿರೋದಲ್ಲ. ನಗರಸಭೆ ಕರ್ನಾಟಕ ರೆಗ್ಯುಲೇಟರಿ ಆಕ್ಟ್ ಅಂತ ಏನೋ ಒಂದ್ ಇದೆಯಲ್ಲ, ವಿದ್ಯುಚ್ಛಕ್ತಿ ಆಯೋಗ, ಕರ್ನಾಟಕ ವಿದ್ಯುಚ್ಛಕ್ತಿ ಆಯೋಗ, ಇಟ್ಸ್ ಅವ್ರದೇ ಸ್ವತಂತ್ರವಾದ ಸಂಸ್ಥೆ. ಅವರು ಕರೆಂಟ್ ಬಿಲ್ಗಳನ್ನ ಅವ್ರು ಜಾಸ್ತಿ ಮಾಡೋದು ಕಮ್ಮಿ ಮಾಡುವಂಥದ್ದು, ಆದ್ರೆ ಜನಗಳಿಗೆ ತಪ್ಪಾಗಿಲ್ಲ. ಬರೋ ತಿಂಗಳಿಂದ ನಾವೇ ಕಟ್ತಾ ಇದೀವಿ, ಬ್ಯಾಲೆನ್ಸ್ ಯಾವ್ದು ಕಟ್ಟಲ್ಲ ಅಂತ ನಾವು ಈಗಾಗಲೇ. ಸರ್ಕಾರದ ಆದಾಯ ಮೂಲ ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಇದ್ದಾರೆ, ಅವ್ರು ನೋಡ್ಕೊತಾರೆ ಸರ್ಕಾರಕ್ಕೆ. ನೋಡಿ 13 ಬಜೆಟ್ ಗಳನ್ನ ಮಂಡಿಸಿರುವಂತ ಸಿದ್ದರಾಮಯ್ಯನವ್ರಿಗೆ 50,000 ಕೋಟಿ ನನ್ನ ಪ್ರಕಾರ ಖರ್ಚಾಗ್ತದೆ ವರ್ಷಕ್ಕೆ. ಈ ಆದಾಯ ಮೂಲಗಳನ್ನ ಹುಡುಕುವಂತ ಶಕ್ತಿನೂ ಅವ್ರಿಗಿದೆ, ಆ ವಿವೇಚನೂ ಅವ್ರಿಗಿದೆ. ರಾಜ್ಯವನ್ನ ಪ್ರಗತಿ ಕಾಮಗಾರಿಗಳ ಜೊತೆಗೆ 5 ಯೋಜನೆಗಳನ್ನ ನಾವು ಏನ್ ಕೊಟ್ಟಿದೀವಿ, ಇದನ್ನ ಸಮರ್ಪಕವಾಗಿ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ, ಕಾಂಗ್ರೆಸ್ ಸರ್ಕಾರಕ್ಕಿದೆ. ತುಂಬಾ ಸಮಸ್ಯೆಗಳಿವೆ, ಕೋಲಾರ ನಗರಸಭೆಗಾಗ್ಲಿ, ಕೋಲಾರ ಜಿಲ್ಲಾ ಪಂಚಾಯತಿಗಾಗ್ಲಿ, ತಾಲೂಕು ಪಂಚಾಯತಿಗಳಿಗಾಗ್ಲಿ, ಮತ್ತೆ ಕೋಲಾರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನ ಉನ್ನತೀಕರಣಗೊಳಿಸಿ ಅದರ ಜನಗಳಿಗೆ ಅನುಕೂಲ ಆಗ್ಲಿಕ್ಕೆ ಅವ್ರ ಏನೇನು ಅವ್ರ ಕೈಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಏನೇನು ಶಕ್ತಿ ಬೇಕೋ ಆ ಶಕ್ತಿ ತುಂಬುವಂತ ಕೆಲಸ ನಾವು. ಯಾವ ಬೆಲೆ ಹೆಚ್ಚಲಾಗಿದೆ ಮತ್ತೆ ಅಷ್ಟೇ ಇದೆಯಾ ಯಾವ್ದೋ ಬೇಳೆ ಈಗ? ಹಂಗಾದ್ರೆ 5 ಯೋಜನೆಗಳ ಬಗ್ಗೆ ನಿಮ್ಗೆ ಯಾರಿಗೂ ನೆಮ್ಮದಿ ಇಲ್ವಾ? ಹಂಗಾದ್ರೆ ಬಡವರಿಗೆ ಖುಷಿ ಇದೆ, ಬಡವರಿಗೆ ಸಂತೋಷ ಇದೆ, ವಿರೋಧ ಅದು ನಿಮ್ಮ ಆರೋಪ, ನಿಮ್ಮ ಆರೋಪ ಅದೆಲ್ಲ ಮಾಡ್ಕೊಂಡು ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಹಂಗಾದ್ರೆ ಮಾಡ್ಬಾರ್ದಾ? ಮತ್ತೆ ಏನ್ ಮಾಡ್ತಾ ಹೇಳಿ, ಮತ್ತೆ ಏನ್ ಮಾಡ್ಬೇಕು ಹೇಳಿ ಮತ್ತೆ? ಅಲ್ಲ ನೀವು ಮತ್ತೆ ಕೊಡ್ಬೇಕೋ ಬೇಡ ಹೇಳ್ಬಿಡಿ ನೀವೇ. ಹಂಗಾದ್ರೆ ಜನಪ್ರಿಯ ಯೋಜನೆಗಳನ್ನ ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ನಾವೇನ್ ಮ್ಯಾನಿಫೆಸ್ಟೋ ನಾವ್ ಹೇಳಿದ್ವಿ, ಆ ಕೆಲಸಗಳನ್ನ ಸರ್ಕಾರಕ್ಕೆ ಹೊರೆ ಬೀಳದಾಗೆ, ಕರ್ನಾಟಕ ರಾಜ್ಯದ ಸಾಮಾನ್ಯ ಜನತೆಗೆ ಹೊರೆ ಬೀಳದ ಹಾಗೆ ನಿರ್ವಹಣೆ ಮಾಡುವಂತ ಶಕ್ತಿ ಈ ಸರ್ಕಾರಕ್ಕಿದೆ, ಸಿದ್ದರಾಮಯ್ಯನವರಿಗೆ ಅಂತ ನಾನು